ದೂರದ ಮಲೇಷ್ಯಾದಲ್ಲಿ ಬಂಗಾರ ಲೇಪಿತ ಸುಬ್ರಹ್ಮಣ್ಯ ಸ್ವಾಮಿಯ ಅತಿ ಎತ್ತರದ ವಿಗ್ರಹ ಇರೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಆದರೆ ಅದಕ್ಕಿಂತಲೂ ಎತ್ತರದ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರತಿಮೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ನಿರ್ಮಾಣವಾಗ್ತಿದೆ. ತಂದೆ ತಾಯಿಯಿಂದ ಸಿಟ್ಟು ಮಾಡಿಕೊಂಡು ಬಂದ ಬಾಲಸುಬ್ರಹ್ಮಣ್ಯ ಸ್ವಾಮಿ ನೆಲೆ ನಿಂತ ಪ್ರತೀತಿ ಇರುವ ಗುಡ್ಡೆಕಲ್ನಲ್ಲಿ ಈ ವಿಗ್ರಹ ಸ್ಥಾಪನೆಯಾಗ್ತಿದೆ. ಪ್ರಪಂಚದಲ್ಲೇ ಅತಿ ಎತ್ತರದ 151 ಅಡಿಯ ವಿಗ್ರಹ ಸ್ಥಾಪನೆಯನ್ನ ಮಾಡಲಾಗ್ತಿದೆ. ಅಷ್ಟಕ್ಕೂ ಎಲ್ಲಿದೆ ಅಂತೀರಾ? ಹ್ಯಾವ್ ಎ ಲುಕ್. ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ 151 ಅಡಿಯ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಕರ್ನಾಟಕ ರಾಜ್ಯದ ಅದರಲ್ಲೂ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ನಿರ್ಮಾಣವಾಗ್ತಿದೆ. ಎಲ್ಲಿಯೂ ಇಲ್ಲದಂತಹ ಎತ್ತರದ ಅಪರೂಪದ ತನ್ನ ವಾಹನಗಿರುವ ನವಿಲಿನ ಜೊತೆ ನಿಂತಿರುವ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ನಿರ್ಮಾಣವಾಗ್ತಿದೆ. ಪ್ರವಾಸೋದ್ಯಮದ ಜೊತೆಗೆ ಪುರಾಣ ಸಾರುವ ಸದುದ್ದೇಶದಿಂದ ಈ ವಿಗ್ರಹ ಸ್ಥಾಪನೆಯಾಗ್ತಿದ್ದು, ದೂರದ ಮಲೇಷಿಯಾ ಹಾಗೂ ತಮಿಳುನಾಡಿನ ಸೆಲ್ಲಂ ಬಿಟ್ಟರೆ ಅವೆರಡಕ್ಕಿಂತ ಅತಿ ಎತ್ತರದ ಭವ್ಯ ಪ್ರತಿಮೆ ಶಿವಮೊಗ್ಗದ ಗುಡ್ಡೆಕಲ್ನಲ್ಲಿ ನಿರ್ಮಾಣವಾಗ್ತಿದೆ. ಗುಡ್ಡೆಕಲ್ನ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ತನ್ನದೇ ಆದ ಇತಿಹಾಸವಿದೆ. ಇಲ್ಲಿ ನಡೆಯುವ ಜಾತ್ರೆ ಇಡೀ ನಾಡಿನಲ್ಲಿಯೇ ಹೆಸರಾಗಿದೆ. ಪವಿತ್ರ ಕ್ಷೇತ್ರವೂ ಕೂಡ ಆಗಿದೆ. ಈ ಕ್ಷೇತ್ರವನ್ನ ಮತ್ತಷ್ಟು ಅಭಿವೃದ್ಧಿಪಡಿಸಬೇಕು, ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಎಂಬ ಉದ್ದೇಶದಿಂದ ಇಲ್ಲಿ ಅತಿ ಎತ್ತರವಾದ ಹಾಗೂ ವಿಶೇಷವಾದ ಜಗತ್ತಿನ ಗಮನ ಸೆಳೆಯುವಂತೆ ಮಾಡಲು ಬಾಲಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹವನ್ನು ಇಲ್ಲಿನ 100 ಅಡಿ ಎತ್ತರದ ಬಂಡೆಗಲ್ಲಿನ ಮೇಲೆ ಪ್ರತಿಷ್ಠಾಪನೆ ತಯಾರಿ ನಡೆಸಲಾಗಿದ್ದು ಇದರ ಶಿಲಾನ್ಯಾಸ ನಡೆಸಲಾಗಿದೆ. ಮಾತ್ರ ಅಲ್ಲ, ಕರ್ನಾಟಕ ಅಲ್ಲ ಮತ್ತು ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಈ ನಮ್ಮ ಶಿವಮೊಗ್ಗ ಪುಣ್ಯಕ್ಷೇತ್ರ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಈ ಪುಣ್ಯಕ್ಷೇತ್ರದಲ್ಲಿ 151 ಅಡಿ ಎತ್ತರದ ಒಂದು ಶಿಲಾವನ್ನು ವಿಗ್ರಹವನ್ನು ನಾವು ಇವತ್ತು ಸ್ಥಾಪನೆ ಮಾಡಲಿಕ್ಕೋಸ್ಕರ ಶಿಲಾನ್ಯಾಸವನ್ನು ಮಾಡಿದ್ದೇವೆ. ಇದು ವಿಶ್ವದಲ್ಲೇ ಅತಿ ಎತ್ತರದ ಒಂದು ಶಿಲೆ ಅಂತ ಹೇಳಲಿಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೇನೆ. ಈ ಒಂದು ಶಿಲೆಯ ವೈಶಿಷ್ಟ್ಯ 151 ಅಡಿ ಎತ್ತರ, ಅದನ್ನು ನಾವು ಕಟ್ಟಲಿಕ್ಕೆ ಹೊರಟಿರ್ತಕ್ಕಂಥದ್ದು ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಬಂಡೆಯ ಮೇಲೆ. ಅಂದರೆ ಉದ್ದೇಶ ಆ ಬಂಡೆಯ ಮೇಲೆ ಆ ಒಂದು ಬಾಲಸುಬ್ರಹ್ಮಣ್ಯ ಸ್ವಾಮಿ ಬಂದು ನಿಲ್ಲಬೇಕು, ಅದು ಪ್ರಕೃತಿಯ ಒಂದು ಸೌಂದರ್ಯ ಅಂತ ಹೇಳಿ ನಾವು ಈ ಕಾನ್ಸೆಪ್ಟಿಗೆ ಹೋಗ್ತಾ ಇದ್ದೇವೆ. ಅದು ಟೆಕ್ನಿಕಲಿ ಎಲ್ಲ ಇಂಜಿನಿಯರ್ಗಳನ್ನು ಕನ್ಸಲ್ಟ್ ಮಾಡಿ ಅವರ ಒಂದು ಸ್ಟ್ರಕ್ಚರ್ ಡಿಸೈನ್ ಪ್ರಕಾರ ಈಗ ಗುಡ್ಡದ ಮೇಲೆ ನಾವು ಅದಕ್ಕೊಂದು ಬೆಡ್ಡನ್ನು ಹಾಕ್ತೇವೆ. ಆ ಬೆಡ್ಡಿನಿಂದ 151 ಅಡಿ ಎತ್ತರ ಅದು ಆ ಶಿಲೆಯನ್ನು ನೆಲೆಸ್ತಾ ಇದ್ದೇವೆ. ಇನ್ಕ್ಲೂಡಿಂಗ್ ಒಂದು ನವಿಲು ಕೂಡ ಅಲ್ಲಿ ಇರ್ತದೆ. ಈಗ ಗುಡ್ಡದ ಮೇಲೆ ಅಂದರೆ ಗುಡ್ಡದವರೆಗೂ ಇವತ್ತೊಂದು ನ್ಯಾಷನಲ್ ಹೈವೇ ಏನು ನಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಹೋಗ್ತಾ ಇದೆಯೋ ಆ ದೇವಸ್ಥಾನದ ರಸ್ತೆಯ ತಳಮಟ್ಟದಿಂದ ಈ ಗುಡ್ಡದ ಮೇಲ್ಮಟ್ಟ 100 ಅಡಿ ಈಗಾಗಲೇ ಇದೆ. ಆ ಗುಡ್ಡದ ಮೇಲ್ಮಟ್ಟದಿಂದ 151 ಅಡಿ ಎತ್ತರ ಈ ನಮ್ಮ ಶಿವಮೊಗ್ಗದ ಯಾವುದೇ ದಿಕ್ಕಿನಿಂದ ಯಾರೇ ಬಂದರೂ ಶಿವಮೊಗ್ಗಕ್ಕೆ ಆ ಒಂದು ವಿಗ್ರಹ
ಕಾಣುತ್ತೆ ಅನ್ನಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ಅಂತ ಒಂದು ಸ್ಥಳದಲ್ಲಿ ಈ ಡ್ರೋನ್ ಸರ್ವೆಯನ್ನು ಕೂಡ ನಾವು ಮಾಡಿಸಿದ್ದೇವೆ. ಇನ್ನು ಮಲೇಷ್ಯಾದಲ್ಲಿ 108 ಅಡಿ ಹಾಗೂ ತಮಿಳುನಾಡಿನ ಸೆಲ್ವಂನಲ್ಲಿ 135 ಅಡಿ ಎತ್ತರದ ಇದೇ ಬಾಲಸುಬ್ರಹ್ಮಣ್ಯ ಸ್ವಾಮಿ ಪ್ರತಿಮೆ ನಿರ್ಮಾಣ ಮಾಡಿರುವ ಖ್ಯಾತ ಶಿಲ್ಪಿ ಆರ್ ತ್ಯಾಗರಾಜನ್ ಅವರೇ ನಿರ್ಮಾಣ ಮಾಡುತ್ತಿದ್ದು ಇದು ಪ್ರಪಂಚದಲ್ಲೇ ಅತಿ ಎತ್ತರವಾಗಿದೆ. ಅಷ್ಟೇ ಅಲ್ಲದೆ ಬಂಡೆಗಲ್ಲಿನ ಮೇಲೆ ಈ ಪ್ರತಿಮೆ ನಿರ್ಮಾಣ ಮಾಡಲಾಗುತ್ತಿದ್ದು ಇದಕ್ಕಾಗಿ ಸುಮಾರು 12 ಕೋಟಿ ರೂಪಾಯಿ ವ್ಯಯಿಸಲಾಗಿದೆ. ಇದಕ್ಕಾಗಿ ಸಂಪೂರ್ಣವಾಗಿ ಸಿಮೆಂಟ್ ಹಾಗೂ ಕಬ್ಬಿಣ ಬಳಸಲಾಗುತ್ತಿದೆ. ಪ್ರತಿಮೆ ಹೊಟ್ಟೆ ಭಾಗದಲ್ಲಿ ಧ್ಯಾನ ಮಂದಿರವನ್ನು ನಿರ್ಮಿಸಲು ಯೋಜಿಸಲಾಗಿದೆ. ಇದನ್ನ ಬಹುವರ್ಣ ಬಳಸಿ ನಿರ್ಮಿಸಲಾಗುತ್ತಿದ್ದು ಮುಂದಿನ 2 ವರ್ಷಗಳಲ್ಲಿ ಕಾಮಗಾರಿ ಮುಗಿಸುವ ಯೋಜನೆಯನ್ನ ಹೊಂದಲಾಗಿದೆ. 151 ಅಡಿ ಎತ್ತರದ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹದ ಪ್ರತಿಷ್ಠಾಪನೆಯೂ ಸೇರಿದಂತೆ ಸುಮಾರು 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿ ಒಂದು ಸುಂದರ ಪ್ರವಾಸಿ ತಾಣವನ್ನಾಗಿಸುವ ಯೋಜನೆಯನ್ನ ಹೊಂದಲಾಗಿದ್ದು ಖ್ಯಾತ ಶಿಲ್ಪಿ ಆರ್ ತ್ಯಾಗರಾಜನ್ ಬಹಳ ಉತ್ಸುಕರಾಗಿದ್ದಾರೆ. மலேசியால பத்திரிகைல அது 108 அடி அந்த முருகன் அது 2006 நாங்கள் பண்ணோம். 2006 பண்ணி அது 15 வருடம் ஆச்சு. இப்போ ஒரு 2 வருடத்துக்கு முன்பு சேலத்தில் 11 அடியில் அவர் முருகன் பண்ணோம். அது முடிச்சுட்டு பக்கத்தில் வெள்ளாளகுண்டம் பக்கத்தில் உலகத்தில் மிகப்பெரிய நந்தி ஒன்று அதுவும் முடிஞ்சிச்சிங்க. இப்போ சேலம் டவுனில் 140 அடிக்கு ஒரு லட்சுமி ஒன்று மகாலட்சுமி இப்போ இந்த பணி நடந்துக்கிட்டு இருக்கு. இப்போ நான் இதுவரைக்கும் செய்ததிலே மிகப்பெரிய ஒரு முருகனுங்கிறது இப்போ நம்மளுடைய இந்த சுமகே குடக்கல தான் பண்ணுறோம். 151 அடி விசேஷம் என்ன, இயற்கையாகவே அந்த இடம் வந்து இந்த முருகன் நிற்கிறதுக்கும் அந்த மயில் வந்து அந்த வால் இருக்கிறதுக்கும் ஒரு அமைப்பு இருக்குது. அது அங்கே இருந்தால் நிச்சயமாக அந்த சுமோகாவே தெரியும். மற்ற இடங்கள்லாம் பண்ணாக்க தெரியாது. இந்த இவ்வளோ ஹைட் இருக்கணும் நமக்கு. இதனால் இது அந்த இந்த மலை வந்து இதற்காகவே தோன்றப்பட்டது மாதிரி எனக்கு ஒரு அமைப்பு மனதில் பட்டுச்சு. 1000 ஆண்டுகளுக்கு முன்பு இந்த மலை தோண்டிடுச்சு. அதில் இதுவரைக்கும் எதுவுமே அவங்க செய்யலை. அந்த இட அமைப்பு வந்து அது ஒரே கல்லாக இருக்குது. துண்டு துண்டு கல்லாக இருந்தாலும் செய்ய முடியாது. அந்த பாறை ஒரே அமைப்பாக இருக்கிறதுனால இந்த சிலை செய்வதற்கு மிக மிக ஒரு தகுதியான. ಒಟ್ಟಾರೆ ಸಂಪೂರ್ಣ ಬಂಡೆಗಲ್ಲಿನಿಂದ ಕೂಡಿರುವ ಗುಡ್ಡಕಲ್ 100 ಅಡಿ ಇದ್ದರೆ ಅದರ ಮೇಲೆ 151 ಅಡಿ ಒಟ್ಟಾರೆ 251 ಅಡಿ ಎತ್ತರದಲ್ಲಿ ಈ ಬಾಲಸುಬ್ರಹ್ಮಣ್ಯ ಸ್ವಾಮಿ ಪ್ರತಿಮೆ ನಿರ್ಮಾಣವಾದರೆ ಇಡೀ ಶಿವಮೊಗ್ಗಕ್ಕೆ ಈ ಪ್ರತಿಮೆ ಗೋಚರಿಸಲಿದ್ದು ಶಿವಮೊಗ್ಗ ಟೂರಿಸಂ ಹಬ್ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ.